ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಒಂದೊಂದೇ ಸತ್ಯಗಳು ಹೊರಬರ್ತಾ ಇದ್ದಾವೆ. ಆದರೆ ಮಗ ಕಳ್ಕೊಂಡ ತಂದೆ ತಾಯಿ, ಗಂಡನನ್ನು ಕಳ್ಕೊಂಡ ಪತ್ನಿ, ಜೀವನ ಸಾಗಿಸೋದೇ ಕಷ್ಟಕರವಾಗಿದೆ. ಮನೆ ಸುಖ ದುಃಖದಲ್ಲಿ ಭಾಗಿಯಾಗಿ ಮನೆಯ ಜವಾಬ್ದಾರಿ ತೆಗೆದುಕೊಂಡಿದ್ದಂಥ ಮಗನಿಲ್ಲದೆ ಮನೆ ಬರಡಾಗಿದೆ. ಸರ್ಕಾರದ ಸಹಾಯಕ್ಕಾಗಿ ರೇಣುಕಾಸ್ವಾಮಿ ಕುಟುಂಬ ಎದುರು ನೋಡ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಗೀಡಾದ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಜೀವನ ಸಾಗಿಸುವುದು ಕಷ್ಟಕರವಾಗಿದೆ. ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಗೆ ಆಸರಿಯಾಗಬೇಕಿದ್ದ ಮಗ, ಕಟ್ಕೊಂಡ ಹೆಂಡತಿಗೆ ಜೀವನ ಪೂರ್ತಿ ಜೊತೆಯಾಗಿ ಇರ್ತೀನಿ ಅಂದಿದ್ದವನ ಭೀಕರ ಕೊಲೆಯಾಗಿದೆ. ಇದೀಗ ಮಗನಿಲ್ಲದ ಮನೆಗೆ ಸೊಸೆಯ ಆಧಾರವಾಗಬೇಕಿದೆ. ಹೀಗಾಗಿ ರೇಣುಕಾಸ್ವಾಮಿ ಪತ್ನಿಗೆ ಕಾಯಂ ನೌಕರಿ ಕೊಡಿ ಅಂತ ಅತ್ತೆ ಮಾವ ಗೋಗರಿತಿದ್ದಾರೆ. ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ನೌಕರಿ ಕೊಡುವಂತೆ ಒತ್ತಾಯ. ಕೆಲಸದ ಭರವಸೆ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಮರೆತು ಹೋದ್ರ. ದುಡಿದು ಮನೆ ನೋಡ್ಕೊಳ್ತಿದ್ದ ರೇಣುಕಾಸ್ವಾಮಿ ಕೊಲೆಯಾಗಿದ್ದು ಆದಾಯಕ್ಕೆ ಬೇರೆ ದಾರಿ ಇಲ್ಲದ ಹಾಗಿದೆ. ಅದಕ್ಕೆ ರೇಣುಕಾಸ್ವಾಮಿ ಪತ್ನಿ ಸಹನಾಗಿ ಸರ್ಕಾರಿ ನೌಕರಿ ಕೊಡಿಸಿ ಅಂತ ಶಾಸಕರು ಸಚಿವರ ಬಳಿ ಮಾವ ಕಾಶಿನಾಥ ಅಲೆದಾಡ್ತಿದ್ದಾರೆ. ಹಿಂದೆಯೂ ಕೂಡ ಸಿಎಂ ಭೇಟಿಯಾಗಿದ್ದ ಕುಟುಂಬಸ್ಥರು ಸಹಾಯಕ್ಕಾಗಿ ಮನವಿ ಮಾಡಿಕೊಂಡಿದ್ರು. ಸಿಎಂ ಸಿದ್ದರಾಮಯ್ಯ ಕೂಡ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಭರವಸೆ ಕೊಟ್ಟಿದ್ರು. ಅದಾದ ಬಳಿಕ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಯಾವುದೇ ರಿಪ್ಲೈ ಬಂದಿಲ್ಲ. ಅದಾದ ಬಳಿಕ ಚಿತ್ರದುರ್ಗ ಜಿಲ್ಲಾಧಿಕಾರಿಗೂ ಕೂಡ ಮನವಿ ಪತ್ರ ಸಲ್ಲಿಸಿದ್ದ ರೇಣುಕಾಸ್ವಾಮಿ ಮನೆಯವರು ಸರ್ಕಾರಿ ನೌಕರಿಗಾಗಿ ಆಗ್ರಹಿಸಿದ್ರು. ಸಚಿವ ಡಿ ಸುಧಾಕರ್ಗೆ ರೇಣುಕಾಸ್ವಾಮಿ ತಂದೆ ಮನವಿ. ಯತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ರೂ ಕೂಡ ಇದುವರೆಗೂ ಭರವಸೆ ಭರವಸೆಯಾಗಿ ಉಳಿದಿದೆ. ಹೀಗಾಗಿ ಇವತ್ತು ಮತ್ತೆ ಸಚಿವ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿಯಾಗಿರೋ ಡಿ ಸುಧಾಕರ್ಗೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡ್ರ ಅವರು ಮನವಿ ಪತ್ರ ಸಲ್ಲಿಸಿದ್ದಾರೆ. ಸೊಸೆಗೊಂದು ಕಾಯಂ ಸರ್ಕಾರಿ ನೌಕರಿ ಕೊಡ್ರಿ ಅಂತ ಮನವಿ ಮಾಡಿಕೊಂಡ್ರು. ಮನವಿ ಪತ್ರ ಸ್ವೀಕರಿಸಿದ ಸಚಿವರು ಸಿಎಂ ಜೊತೆ ಚರ್ಚೆ ನಡೆಸುವ ಕುರಿತು ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೂ ಕೂಡ ಚಿತ್ರದುರ್ಗ ಜಿಲ್ಲಾಧಿಕಾರಿ ವರದಿ ಸಲ್ಲಿಸಿದ್ದಾರೆ. ಗವರ್ಮೆಂಟ್ ಹೋಗಿದೆ, ತಾವು ಸ್ವಲ್ಪ ಸಹಾಯ ಮಾಡಬೇಕು ಅಂತ ಮಿನಿಸ್ಟರ್ನ ಮಿನಿಸ್ಟರ್ ಮತ್ತು ಎಮ್ ಎಲ್ ಎ ಕಂಡಿದ್ದೀವಿ, ಅವರು ವಿನಂತಿ ಮಾಡಿದ್ದಾರೆ, ಅವರು ಸರ್ಕಾರದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ. ಒಟ್ಟಿನಲ್ಲಿ ಅನುಕಂಪದ ಆಧಾರದ ಮೇಲೆ ರೇಣುಕಾಸ್ವಾಮಿ ಪತ್ನಿಗೆ ಕೆಲಸ ಕೊಡಿ ಅಂತ ಪೋಷಕರು ಅಂಗಲಾಚುತ್ತಿದ್ದಾರೆ. ರಾಜ್ಯ ಸರ್ಕಾರ ಇವರ ಮನವಿ ಸ್ಪಂದಿಸಿ ಏನಾದರೂ ನಿರ್ಧಾರ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕಿದೆ. ರಾಘವೇಂದ್ರ, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.